سهجة ينادي تزادين نادي تندهن كريشي وندو أو وندو فان فان سهجة إنكلا أولي كينان دي جاتي إنكلا بدل يعني غرتي بندا وندو غيره باردو فاربنا لا كمبوتين جموكلو بانشي ديد كاتي ديره إنده بركارا غادي غرتو بندا ليش؟ داي كساري بكرية مطار ليش؟ مالكنا دالا رادار أرسان وجه بدل يا وسط مالك تلو ولا عندالو نجى جاكي تبيه ده نفاه ترد ويني بوني يا وسط مالك تلو مالك فراف جا يد سماه بودا يدري كام بدل نجى ماسة نجى يد سماه بودا بكا يا بودا كله بودا كله بانجاي دي ده كل نودن دهنا بكله عند بيلج بكله كبانجانا موشن كتره جناه ونمو يستو كتر غرام اجي يا رادر نعكر تالو كده مالك غرام عند نيريا غرام هلا تكسا بشارة يد سافر كريبونا بومي لا مودي انا نيو سورس سينا ريتو لا بيرد برلي بيجا بات كورتا ಇದು ನಿಜವಾಗ್ಲೂ ಇದರಲ್ಲಿ ಲಾಭ ಇಲ್ಲ ಸ್ವಾಮಿ ನಿಮಗೆ ಅಲ್ಲ ಅಲ್ಲ ನಿಮಗೆ ಲಾಭ ಇದ್ರೆ ನೇ ಮಾಡಿ ಕೊಡ್ತೀನಿ ಹಾಗೆ ಆಗಿದೆ ಗೊತ್ತಾಯ್ತಾ ಇದು ಹೆಂಗ್ ಗೊತ್ತಾ ಈಗ ನೋಡಿ ನಾವು ಇದನ್ನೆಲ್ಲ ಇಟ್ಕೊಂಡು ಈ ತರ ಇದು ಮಾಡ್ಬೇಕು ಸರ್ ನಿಮಗೆ ನಾಳೆ 1 ಲಕ್ಷ ರೂಪಾಯಿ ಕೊಡ್ತಾರಾ ಅದಲ್ಲ ಇನ್ನೊಂದು ಜಾಗ ಮಾಡಿ ಮಸಾನ ಆಗ್ತದೆ ಈಗ ದುಡ್ಡಿಗೆ ಮಾತ್ರ ಬೆಲೆ ಇರೋದು ಮನುಷ್ಯನಿಗೆ ಬೆಲೆ ಇಲ್ಲ ಇಲ್ಲಿ ಹೋಟೆಲ್ ಏನೇ ಆಗಿರ್ಬೋದು ನಮಗೊಂದು ರುದ್ರಗುಂಪು ನಾಚಿಕೆ ಆಗುತ್ತೆ ಬೇರೆ ಅಲ್ಪಸಂಖ್ಯಾತರಾಗಿದ್ರೆ ಎಲ್ಲ ಡಿಸಿ ಎಸ್ ಪಿ ಎಲ್ಲ ಬಂದು ರೆಡಿ ಮಾಡ್ಕೊಡೋರು ಬೇರೆ ಯಾರು ಏರ್ನಾಧಿಕಾರಿ ಬುಡನ್ ನಕಲಿ ಎಷ್ಟು ಬೇಕು ವ್ಯವಸ್ಥೆ ಮಾಡಬಹುದು ಬರ್ಲಿ ತಹಸೀಲ್ದಾರ್ ಮಾತಾಡಿ ಸೇಮ್ ಸರ್ ನಿಜವಾಗ್ಲೂ ವ್ಯವಸ್ಥೆ ಮಾಡಿ ನೀವೇ ಮೂಜಿ ಮಸಾನ ಉಂಟು ಸ್ವಾಧೀನ ಅಡಿಗ್ತೀನಿ ಅವೆಂಚ ಮಲ್ತೋಡಿ ಚಾರ್ ಮಾಡಿದ ಅವ ಅಡಿಜೆ ಅನುದಾನ ಉಂಟಂತ ಭತ್ತನಾಳವರು ಇದ್ದಾನೆ ಪೋಯಿನಂತ ಅನುದಾನ ಭತ್ತನಾವು ಬೀರ ಪೋಯಿನ ಖಾಲಿ 10 ಸೆನ್ಸ್ ಯಾವುದು 10 ಸೆನ್ಸ್ ಕ್ಯಾನ್ಸಲ್ ಆಡು ಪ್ರಸ್ತಾಪನ ಬಿಡ್ತಿ ಗಡಿ ಗುರುತು ಮಲ್ಪ ಅಧಿಕಾರಿ ನಕಲು ಬರೋದಿದ್ದೇವೆ ದಾಯಿ ಬರ್ಪುಜೇರು ಅಧಿಕಾರಿ ನಕಲಿ ದಾಯಿ ಬರ್ಪುಜೇರು ಅಧಿಕಾರಿ ನಕಲಿ ಅಪ್ಪುಜಿದ ಜನಸಾಮಾನ್ಯರ ಅಧಿಕಾರಿ ನಕಲು ಊರಿಗೂ ಚಾರ್ ಮಾಡಿ ಉಜಿರೆ ಕೊಲಪ್ಪನ ಅವಶ್ಯಕತೆ ಉಂಟ ಈತಮಲ್ಲ ಗ್ರಾಮ ನಮ್ಮ ನಮ್ಮಲ್ಲ ನೆರೆಯ ಗ್ರಾಮದ ಆತಮಲ್ಲ ಗ್ರಾಮ ಇತ್ತು ಈತಮಲ್ಲ ಗ್ರಾಮ ನಮಗೆ ಸ್ಮಶಾನದ ಅತ್ತ ಇನ್ನೇ ಒಂದು ತೀರ್ಮಾನ ಪ್ರತಿ ಸತಿ ನಮ್ಮ ಗ್ರಾಮದ ಒಂದು ಅವಸ್ಥೆ ದೀಕ್ಷಿತ್ ದೀಕ್ಷಿತ್
سر 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 ಅದನ್ನ ಯಾರು ಕೇಳಿಕೊಳ್ಳಿ ಇದ್ ಮಾಡಕ್ಕಾಗಿಲ್ಲ ಅದು ಅವ್ರು ಇದೆ ಕೆಲಸನ ಅವ್ರು ಅವತ್ತೇ ಮಾಡ್ಕೋಬೇಕಾಗಿತ್ತು ಇಟ್ಕೋಬೇಕಾಗಿತ್ತು ಆದ್ರೆ ಈಗ ಬಂದಿದೆ ಅದನ್ನ ತೋರಿಸ್ತವೆ ನಾನು ಅದು ಅಲ್ಲಿ ಬಿಟ್ಟು ದಫನ್ ಮಾಡ್ಲಿಕ್ಕೆ ಹೇಳೋಣ.
ನೀವು ಇಷ್ಟವರೆಗೆ ಎಲ್ಲಿ ಹೋಗಿದ್ದೀರಿ? ನೀವು ಇಷ್ಟವರೆಗೆ ಎಲ್ಲಿ ಹೋಗಿದ್ದೀರಿ? ನೀವು ಸುಮ್ಮನೆ ಇರಿ. ನೀವು ಇಷ್ಟವರೆಗೆ ಎಲ್ಲಿ ಹೋಗಿದ್ದೀರಿ? ನೀವು ಸಮೀಕ್ಷೆ ಮಾಡಬೇಕಿತ್ತು, ನೀವು ಯಾಕೆ ಮಾಡಲಿಲ್ಲ? ತೋರಿಸ್ತಾನೆ ಅಲ್ಲಿ ತಂದು ನೀವು ಒಂದು ಸಣ್ಣ ವಿಚಾರ. ಸಣ್ಣ ವಿಚಾರ ಎಂತ ಸರ್? ಎಂತ ಸಣ್ಣದು? ಸುಮಾರು ವರ್ಷದಿಂದ ಮತ್ತೆ ನಿಮಗೆ ಸಿಲ್ಲಿ ಆಗಿದೆ ವಿಷಯ ಎಲ್ಲ. ಒಂದೇ ಜಗನ ರಬ್ಬರ್ ತೋಟ ರೆಕಾರ್ಡ್ ಇದೆ 2021-22 19 ಕೂಡ ಆಗಿದೆ, ಅವರೆಲ್ಲ ರೆಕಾರ್ಡ್ ಇದೆ. ಬಂದಾಗ ಎಲ್ಲರಿಗೆ ನಾನು ರೆಕಾರ್ಡ್ ಸಬ್ಮಿಟ್ ಮಾಡಿದ್ದೆ ಸರ್. ಅಂದ್ರೆ ಎಲ್ಲ ರೆಕಾರ್ಡ್ ಕೊಟ್ಟುಕೊಟ್ಟುಂಟಲ್ಲ, ನೀವು ಅಂದ್ರೆ ನೀವು ಚೇಂಜ್ ಆಗ್ತಿರ್ತೀವಿ. ಸೊ ಹಾಗೆ ಅವರಿಗೆ ಬಂದಾಗ ಪ್ರೊವೈಡ್ ಮಾಡಿದ್ದೆ. ಸೊ ಅದಕ್ಕೋಸ್ಕರ ಅವರು ಸ್ಟೇ ಮಾಡಿದ್ರು, ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ರು. ಅಂದ್ರೆ ಕಾಮಗಾರಿ ಎಲ್ಲೆಲ್ಲಿ ಆಗಿತ್ತು ಆದ ರೆಕಾರ್ಡ್ಸ್ ಕೊಟ್ಟು ಸರ್. ಇವ ಸಾಬ್ರೆ ಇವ್ರೇನ್ ಕಾಮಗಾರಿ ಬಗ್ಗೆ ಕೇಳ್ತಾರೆ, ಕೇಳ್ಕೊಳ್ಳಿಯಪ್ಪ. ನಾನೇ ಸ್ಮಶಾನ ಗುರ್ಸಿದ್ದೀನಿ, ಪಿ ಡಿ ಓಗೆ ಅಮ್ಮ ಎಲ್ಲರೂ ವಹಿಸಿದ್ದೀನಿ. ವಿ ಅವರೇ ಗ್ರಾಮ ಸೇವಕರಲ್ಲಿ ಇದೆ, ರಾಮೂಲಿಯಲ್ಲಿದ್ದಾನೆ. ನೋಡಿಯಪ್ಪ, ಈಗ ಅವರಿಗೆ ಹೇಳಿ, ಇಲ್ಲಿ ಬಂದು ಆ ಕಣಕ್ಕೆ ಹೇಳಿ, ಆ ರೋಡ್ ರೈಟ್ ಸೈಡಿಗೆ ಮನೆ ಮನೆಗೆ ರೈಟ್ ಸೈಡಿಗೆ ಇದೆಯಲ್ಲ ಸರ್ಕಾರಿ ಜಮೀನು, ಹಾಗೆ ಬನ್ನಿ. ಸರ್ ಸರ್ಕಾರಿ ಭೂಮಿ ಅಲ್ಲ ಸರ್, ಅದು 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 ನೆರೆಯದು ಪಟ್ಟೆ ಜಾಗ ಸರ್, ನೆರೆಯದು. ಅದು ಸುಪ್ರೀಂ ಕೋರ್ಟ್ ಕೇಸ್ ಅಲ್ಲಿ ಉಂಟು ಸರ್. ಅಲ್ಲ ಸರ್, ಅಲ್ಲ ಇಲ್ಲ ಸರ್, ಅದು ಅವ್ರದ್ದು ಪರ್ಮಿಷನ್ ಲೆಟರ್ ಬೇಕಲ್ಲ. ಇಲ್ಲ ಸರ್, ಅದು ಪರ್ಮಿಷನ್ ಲೆಟರ್ ಬೇಕಲ್ಲ. ಅಲ್ಲ ಸರ್, ಪಟ್ಟೆ ಜಾಗದಲ್ಲಿ ಯಾರಿಗೂ ಕೃಷಿ ತೆಗಿಲಿಕ್ಕೆ ಅದು ಯಾವ ಕಾನೂನು ಅಲ್ಲಿ ಕೊಡಲ್ಲ. ಯಾಕೆಂದ್ರೆ ರೈತರಿಗೆ ತೆಗಿಲಿಕ್ಕೆ ಕಾನೂನು ಇಲ್ಲ ಸರ್. ಅಲ್ಲ ಜಾಸ್ತಿ ನಿಮ್ಮ ಹತ್ರ ಇಲ್ಲ ಸರ್, ಜಸ್ಟ್ ನಾನು ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಮಾಡಿದ್ದೀನಿ ಸರ್. ಸ್ಪೀಡಿಯೋಗೆ ವಹಿಸಿದ್ದೀನಿ ಅಮ್ಮ, ನಾನಲ್ಲ ಮಧ್ಯೆ ವಹಿಸಿದರೆ ನಾನದನ್ನ ಮತ್ತೆ ಪುನರ್ಮನ ಮಾಡೋಕೆ ಬಂದಿದ್ದೀನಿ. ಮಾಡಿದ್ದೀನಿ ಯಾಕೆ ಪೊಲೀಸವ್ರೆ? ನೋಡಿಯಪ್ಪ, ಈಗ ತೋರಿಸಿದ್ವಿ ಅವ್ರಿಗೆ ಲ್ಯಾಂಡ್, ಒಂದ್ ನಿಮಿಷ ತೋರಿಸಿದ್ವಿ, ಅದನ್ನ ರಕ್ಷಣೆ ತಗೊಂಡ್ಬಂದು ಇದು ಡಫನ್ ಮಾಡಿಸಿ. ಅಷ್ಟೇ
ಡ್ಯೂಟಿ ಮಾಡ್ಲಿ ಅಂತ ಬಟ್ ಅದು ನೋಡ್ತೇನೆ ನೀವು ಅಳತೆ ಮಾಡಿಲ್ಲ ಸರ್, ನೀವು ಅಳತೆ ಮಾಡಿಲ್ಲ. ಪೂರ ಕೊಡ್ತು ಐದು ಎಕ್ಸ್ಟೆಂಡ್ ಮಂತ್ ಇರ್ತಾರೆ, ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಡೆವಲಪ್ ಮಂತ್ ಒಂಡೆ ಒಂದು ಸರ್ತಿ ಜೆರಾಕ್ಸ್ ಒಂದೊಂದು ಸಾವಿರ ಮುಗಿತದೆ ಫೈಲ್ ಮತ್ತೆ ಕೊಡ್ತಾರೆ. ಬಂದು ಕನ್ನ ಸರ್ ಡಾಕ್ಯುಮೆಂಟ್ ರಿಪೋರ್ಟ್ ಡಾಕ್ಯುಮೆಂಟ್ರಿ ಚೆಕ್ ಮಾಡಿ ಗೊತ್ತಾಗ್ಬಿಡು. ದುಂಬು ಸರ್ತಿ ಪೂರ ಕೊಡ್ತಾರೆ, ಹೋಗಿದೆ ಏತು ಸರ್ತಿ ಕೊಡ್ತಿದ್ದೆ ಪ್ರೊವೈಡ್ ಮಾಡ್ತೇವೆ. ದುಂಬು ದುಂಬಲ ಪ್ರೊವೈಡ್ ಮಾಡ್ತಾರೆ, ನಿಂಚನ ಮಾಡ್ತೇವೆ ನಿಂಚನ ಮಾಡ್ತೇವೆ. ದುಂಬು ಸರ್ತಿ ಪೂರ ಕೊಡ್ತಾರೆ, ಯಾವುದೇ ರೈಟ್ಸ್ ಇಲ್ಲ. ಏನೋ ಮರ ಹಾಕೊಂಡವ್ರೆ, ನಾವು ಮರದಕ್ಕೆ ನೋಡ್ತಾ ಇಲ್ಲ. ಅವ್ರದ್ದೇನು ದಫನ್ ಮಾಡ್ಲಿಕ್ಕೆ ಹೋಗಿ ನೆಕ್ಸ್ಟ್ ಅವ್ರು ಅವ್ರ ಪಂಚಾಯತಿಯಲ್ಲಿ ಅವರವ್ರ ಅವರ ಪ್ರತಿನಿಧಿಗಳು ಇರ್ತಾರೆ, ಕೂತ್ಕೊಂಡು ಅವ್ರ ಅಭಿವೃದ್ಧಿ ಕೊಡಿಸ್ತಾರೆ. ಅಧಿಕಾರಿ ನಕಲು ರಂಜನ್ ರೈಟ್ ಬರ್ತುಂಡ ರೈಟ್ ಧನ್ಯವಾದ.
ಇರ್ನಟ ಫೋಲ್ ತೂಕ ಎಲ್ಲಿ ಹೇಳು ಸರ್ ಎಷ್ಟು ಸರ್ತಿ ಹೇಳುದು ನಾಟಕ ಬಾರಿ ಸೋಕು ತೋಚಿಂದಿ ಊರಲ್ಲಿ ನಾನು ಹೇಳ್ತಿರೋದು ನನ್ನೊಬ್ಬನ ಮೇಲೆ ಯಾಕೆ ನೀವು ದಬ್ಬಳಿಕೆ ಮಾಡಿ ನಾವು ಕೂಡ ಉಂಟಲ್ಲ ಇವರೊಟ್ಟಿಗೆ ಸಂಘದಲ್ಲಿ ಬೆಳೆದವರು ಅವ್ರಿಗೆ ಗೊತ್ತುಂಟಲ್ಲ ಏನ್ ಇಲ್ಲಿಗೆ ಬರೋದು ನಾವು ಅಲ್ಲಿ ಹೋಗ್ಲಿ ಅಲ್ಲೇ ನಿಖಿಲ್ ಬಲ್ಲೆ ಪಂಚಾಯತ್ ಗೊತ್ತಾಗ ಬಲ್ಲೆ ನಿಖಿಲ್ ಬಲ್ಲೆ ನಮಕ್ಕೊಂದು ನ್ಯಾಯ ತಿಂಕೊಡು ಎನ್ನಾನು ವರಿಯನ್ನ ನಿಖಿಲ್ ಯಾನೊಂದು ಬಲ್ಪೆ ಯಾನೊರಿ ಪಾತ್ರ ಬಂದ ನಿಖಿಲ್ ಮಾತಿರ್ಲಿ ನಾನು ಬುರಿಯರ್ರಿ ಯಾನನ್ ವರಿಯನ್ನ ನೂಕೊಂಡು ಬರ್ತಾರೆ ನಿಖಿಲ್ ಸಪೋರ್ಟ್ ಬಲ್ಲೆ ಪಂಚಾಯತ್ ಗೊತ್ತಾಗ ಬಲ್ಲೆ ಪಾತ್ರ ಹೌದು
ಏನು ಗೊತ್ತಾ, ನಮ್ಮ ಮಾತು ಕೇಳಿದ್ರೆ ಸರ್ ತಹಸೀಲ್ದಾರ್ ಹೇಳಿದ್ರು ಬನ್ನಿ ಅಂತ, ನಿಮ್ಮ ಮನೆಗೆ ನಮ್ಮನ್ನು ನಾವು ಬರಲಿಲ್ಲ, ನಮಗೆ ಗೊತ್ತಿಲ್ಲ, ಇವರು ಹೇಳಿದ್ರು ಹೋಗಿ ಬರುವ ಅಂತ. ನೀವು ಬಂದು ನಮಗೆ ಇಲ್ಲಿ ಬಂದು ಈಗ ಮಾಡಿ ಮಾತಾಡಿದಷ್ಟೇ ನೋಡಿ ಅದು ಕೇಳ್ಬೇಕಿತ್ತು. ನೀವು ಯಾಕೆ ಮಾತಾಡ್ತಿದ್ರಿ ಅಂತ ನಾವು ಮಾತಾಡ್ಲಿಲ್ಲ, ಬರಿಲಿಲ್ಲ ಇಲ್ಲಿ ತಹಸೀಲ್ದಾರೆ ಬರ್ತಾರೆ ಅದು ಹೇಳಿ, ನೀವು ಬಂದು ಮಾತಾಡ್ತಾರೆ ಅಣ್ಣ. ಕೈಕಾರಿಂಗಲ ಗುಂಡು ಕೈಕಾರದ ಪ್ರಶ್ನೆ ಮಾತಾಡ್ತಿದ್ದೆ ಕೈಕಾರ ಅಂತ ಹೇಳಿ ಅಣ್ಣ. ಯಾವ ಯಾವ ಕೈಕಾರ ದೂತೆ ದೂತೆ ಕೈಕಾರ ಭಯಂಕರ ದೂತೆ ಪಲ್ಲೆ ಪಲ್ಲೆ ಯಾವ ಪಲ್ಲೆ ಸಂತನ ಸಂತು ಫಲ ಫಲ ಮೋನಿದೆಪ್ಪ ಇಲ್ಲ ಸರ್, ಅಲ್ಲ ಸರ್, ಇಲ್ಲಿ ಲ್ಯಾಂಡ್ ಇಲ್ಲ ಸರ್, ನಮ್ಮ ಎಲ್ಲಿದೆ ಆಲ್ಟ್ರೇಟ್ ಲ್ಯಾಂಡ್ ಅಂತ ನೋಡಿ. ಅದನ್ನಲ್ಲೇ ಕೇಳ್ತೀಯ, ಏನಕ್ಕೆ ತಿಳ್ಕೊ ನೀನು ಅಲ್ಲಿ ತೆಗೆದ್ರೆ ಕೆಳಗಡೆ ಗ್ಯಾಸ್ ಪೈಪ್ ಹೋಗಿದೆ, ಮತ್ತೆ ದೊಡ್ಡ ಹರಾಮತ್ ಆಗುತ್ತೆ, ಅದು ಅಲ್ಲಿ ಬರೋದಿಲ್ಲ. ಗವರ್ಮೆಂಟ್ ಆಗಿಲ್ಲ, ಅದು ಗವರ್ಮೆಂಟ್ ಜಾಗನಲ್ಲ ಅಲ್ಲಿ ಮಾಡಿಸುವ, ಅದ ಅವರಿಗೆ ಏನಿಲ್ಲ. ಅದನ್ನ ಬೇಕಾದ್ರೆ ನಾವು ಬೇರೆ ಇದ್ ಮಾಡ್ತಾ ಇದ್ವಿ, ನಿಮ್ಗೆ ಬೇರೆ ಸ್ಯಾಂಕ್ಷನ್ ಮಾಡ್ಕೊಡ್ತಾ ಇದ್ವಿ. ನಮ್ಮ ಕಡೆ ಅದಕ್ಕೆ ರಿಸರ್ವ್ ಎಲ್ಲ ಇಟ್ಕೊಂಡಿರ್ತೀವಿ, ಇಲ್ಲಿ ರಿಸರ್ವ್ ಏನು ಉಳಿದಿಲ್ಲ, ಎಲ್ಲನೂ ಒಂದು ಅಂಗೈಗಳನ್ನು ಕೂಡ ಇದು ಮಾಡಿಕೊಂಡು ನೀವು 57 ಅರ್ಜಿ ಹಾಕ್ಕೊಂಡಿದ್ರ, 53 ಅರ್ಜಿ ಹಾಕ್ಕೊಂಡಿದ್ರ, ಮತ್ತೊಂದು ಇನ್ನೊಂದು ಏನೋ ಕೋರ್ಟಲ್ಲಿ ಹಾಕ್ಕೊಂಡಿದ್ರ, ಈ ಥರದ್ದು ಇರೋದ್ರಿಂದ ನಿಮಗೆ ನಾವು ಸುಳ್ಳು ಹೇಳೋಂಥದ್ದು ಏನಿಲ್ಲ, ನಿಮ್ಗೆ ಈ ವಿಚಾರ ಎಲ್ಲನೂ ನಿಮ್ಗೆ ಗೊತ್ತಿದೆ. ಹಾಗಾಗಿ ನೋಡಿಯಮ್ಮ ಸಮಾಧಾನ ಮಾಡ್ಕೊಂಡು ಪಂಚಾಯತಿ ನೀವು ಮಾಡ್ಕೊಂಡು ಇದು ಮಾಡ್ಕೋಬಹುದು, ಏನು ದೊಡ್ಡ ವಿಚಾರ ಅಲ್ಲ. ಈಗ ಎಲ್ಲೆಲ್ಲೋ ಮನೆ ನಾನು ನೋಡ್ತಾ ಇದ್ದೆ, ಬಂದು ನಾನು ಆಮೇಲೆ 4 ತಿಂಗಳಾಯ್ತು, ತುಟ್ಟ ತುದಿನಲ್ಲಿ ಇದ್ದಾರೆ ವಾಸ ಮಾಡ್ತಾರೆ, ಅಲ್ಲಿ ಜೈಲು ಸೀದಾ ಕೆಳಗೆ ಪ್ರಪಾತಕ್ಕೆ ಹೋಗ್ತಾರೆ, ಅಂತ ಕಡೆ ವಾಸ ಮಾಡ್ತಾರೆ. ಸೊ ಇಲ್ಲಿ ಆಗ್ಲಿಕ್ಕೆ ನಮ್ಮದು ದೊಡ್ಡ ವಿಚಾರ ಏನಲ್ಲ, ನೀವು ರೋಡ್ ಮಾಡ್ಕೋಬೇಕು ಅಷ್ಟೇ. ಆದರೆ ನೀವು ಇಲ್ಲಿ ಸಮಸ್ಯೆಗಳನ್ನ ಹೇಳ್ತಾ ಇದ್ರೆ, ಬೇರೆ ಲ್ಯಾಂಡ್ ಇದ್ರೆ ನಾವು ಅದನ್ನ ಸ್ಯಾಂಕ್ಷನ್ ಮಾಡ್ಕೊಡ್ತಾ ಇದ್ದೀವಿ, ಮಾಡ್ಕೊಡೋದಕ್ಕೆ ಏನು ವಿಚಾರ ಇಲ್ಲ. ಲ್ಯಾಂಡ್ ತೋರಿಸಿ ಅಂದ್ರೆ ಲ್ಯಾಂಡ್ ಇನ್ನೂ ಇಲ್ಲ. ನಾನು ಹಿಂದೆ ಬಂದಂತ 3 ತಹಸೀಲ್ದಾರ್ ಕೂಡ ಇದನ್ನೇ ಪ್ರಪೋಸಲ್ ಮಾಡಿ ತೋರಿಸಿ ಹೋಗಿದ್ದಾರೆ. ಈಗ ನೀವು ಅದನ್ನ ನೋಡ್ಕೊಳ್ತೀರಾ ಸರ್ಕಾರಿ ಅಂತಂದ್ರೆ, ನೀವು ಅದನ್ನ ನೋಡ್ಕೊಳ್ಳಿ, ನಂದಿನ ಅಭ್ಯಂತರ ಇಲ್ಲ. ಅದೇ ನೋಡೋದಾ, ನಾ ಹೇಳಿದ್ದೀನಿರಪ್ಪ. ಅಲ್ಲ, ನಮ್ಮ ಗ್ರಾಮಸ್ಥರು ಏನು ಹೇಳ್ತಾರೆ ಹಾಗೆ ಸರ್, ನಮ್ಮದೇ ನಮ್ಮದೇ ನಾವು ಲ್ಯಾಂಡ್ ನೋಡಿ ನೋಡಿ ಅಲ್ಲ ಮೇಡಮ್, ಒಂದು ನಿಮಿಷ, ಸ್ಯಾಂಕ್ಷನ್ ಆಗಿರೋದು ತೋರಿಸಿದ್ದೀನಿ. ನೀವು ರಸ್ತೆ ಮಾಡ್ಕೊಂಡು ನೀವು ಹೋಗೋ ಪಂಚಾಯಿತಿಯಲ್ಲಿ ಇದು ಯಾವಾಗಲೂ ಅದರ ಅಲ್ಲೇ ಮಾಡಿ ಗ್ರಾಮಸ್ಥರು ಹೇಳಿದ್ರೆ ಸ್ಮಶಾನ ಬೇಕು ಅಂತ ಹೇಳಿ, ನಮಗೆ ಆರ್ಟಿಸ್ ಆದ ಜಾಗವನ್ನು ನಾವು ತೋರಿಸಬೇಕು ಅಂತ ಹೇಳಿ ನಾವು ತಹಸೀಲ್ ಬಂದು ತೋರಿಸಿದ್ದಾರೆ. ಇಲ್ಲ ಆಗಲ್ಲ ಅಂತ ಹೇಳಿದ್ರೆ ನಮ್ಮ ಗ್ರಾಮಸ್ಥರು ಹೇಗೆ ಹೇಳ್ತಾರೆ ನಾವು ಹಾಗೆ. ತೋರಿಸಿ ಬಿಟ್ರೆ ಸಾಕ, ಅದಕ್ಕೆ ಬೇಕಾಗುವ ರೋಡ್ ಬೇಡುವ, ಅದಕ್ಕೆ ಬೇಕಾಗುವ ರೋಡ್ ಬೇಡುವ ಅಂತ. ಇನ್ನೊಬ್ರದ್ದು ಅದಕ್ಕೆ ರೋಡ್ ಇಲ್ವಾ? ರೋಡ್ ಕೇಸರಿ ಪುಣೆ ರೋಡ್ ನೆರೆಯದ ಜಾಗ ಕೇಸರಿ ಪುಣೆ ರೋಡ್ ಮಾಡ್ತಾರೆ. ಈ ರೋಡ್ ಮಾಡಿದ್ರೆ ಪಂಚಾಯತ್ ಮಾಡಿದ್ರೆ, ಒಂದ್ ನಿಮಿಷ, ನಿರ್ಣಯ ಮಾಡಿದ್ರೆ ಮಾತ್ರ ಮಾಡ್ಬೋದು ಅಂತ ಹೇಳಿದೆ. ಈಗ ಗ್ರಾಮಸ್ಥರು ಅಂತ ಹೇಳಿದ್ರಿ, ಗ್ರಾಮಸ್ಥರು ಹೇಳಿದ್ರೆ ಪಂಚಾಯತ್ ಮೆಂಬರ್ ಅಲ್ಲಿ ಬೇಡ ಅಂತ ಹೇಳ್ತಾರೆ. ಆಗ ನಮ್ಮ ಗ್ರಾಮಸ್ಥರು ಇಲ್ಲ, ಪಂಚಾಯತ್ ಮೆಂಬರ್ಸ್ ಇಲ್ಲ, ಜಾಗ ಇಲ್ಲ ಸ್ಮಶಾನಕ್ಕೆ. ಆಯ್ತು, ಅವೇ ಬಂದೈತೆ, ಮುಂದೆ ರೋಡ್ ಮಾಲ್ಪಡ, ನಿರ್ಣಯ ಮಾಲ್ಪಡ. ಒಂದೇ ಹಲೋ,
ಗ್ರಾಮಸ್ಥರೇ ಪಂಚಾಯತಿ ಮೆಂಬರ್ ಆಗೋದು, ಬೇರೆಯವ್ರು ಬಂದು ಕನ್ಫ್ಯೂಷನ್ ಮಾಡಿಸ್ಬೇಕು. ಗ್ರಾಮಸಭೆಯಲ್ಲಿ ಎರಡು ಮೂರು ಸಲ ನಿರ್ಣಯ ಆಗಿದೆ, ಗ್ರಾಮಸ್ಥರ ಒಕ್ಕರ ನಿರ್ಣಯ ಆಗಿದೆ, ಆದ್ರೆ ನೆಕ್ಸ್ಟ್ ಬಾಡಿ ಮೀಟಿಂಗ್ ಅಲ್ಲಿ ಬಿದ್ದೋಗಿದೆ. ಅದಕ್ಕೆಲ್ಲ ಸ್ಮಶಾನ ಆಗಬೇಕು ಅಂತ ಹೇಳಿ ತುಂಬಾ ಸಲ ಆಗಿದೆ, ಇವರಿರುವಾಗ ಅಂತಲ್ಲ ತುಂಬಾ ವರ್ಷದಿಂದ ಆಗ್ತದೆ, ಅದು ಬಿದ್ದೋಗ್ತದೆ. ಗ್ರಾಮಸಭೆಯಲ್ಲಿ ಮಾತ್ರ ಆಗುತ್ತೆ, ಅದು ನಮಗೆ ಸೊಲ್ಯೂಷನ್ ಬೇಕು. ಈಗ ಇವರು ನೀವು ಹೇಳ್ತೀರಿ, ಒಂದ್ ನಿಮಿಷ ಅಣ್ಣ, ಒಂದ್ ನಿಮಿಷ ಸರ್, ಪಂಚಾಯತ್ ಇದು ರಿಸರ್ವ್ ಇರ್ಲಿ, ನಿಮ್ಮ ಊರಲ್ಲಿ ನಿಮ್ಮ ಜನಗಳಿಗೆ ಅಣ್ಣ ತಮ್ಮ ತಿಳ್ಕೊಳ್ಳೋದು. ನಾನು ಸರ್ಕಾರದಿಂದ 9 ಲಕ್ಷ ಕೊಡಿಸ್ತಪ್ಪ, ಒಂದ್ ಎಕರೆ ಕೊಡಿ, ನನ್ನ ಜವಾಬ್ದಾರಿ. ಇವತ್ತು ಅಂಗಡಿ ಎಕರೆ ತಗೊಳ್ತೀನಿ ನಿಮ್ಗೆ, ನಾನು ಕಳಿಸಿ 9 ಲಕ್ಷ ಕೊಡಿಸ್ತೇನೆ. ಒಂದ್ ಎಕರೆ ನೀವು ಕೊಡ್ತೀರ ಮುಂದೆ ರೋಡ್ ಸೈಡ್ ನಾವು ಪಂಚಾಯತಿಗೆ ಮನವಿ ಮಾಡ್ತಿರೋದು ನಮ್ ಕಡೆಯಿಂದ ಇಲ್ಲ ಅನ್ನೋದು ವಿಷಯಕ್ಕೋಸ್ಕರವಾಗಿ ನಾವು ಕೇಳ್ತಿರೋದು. ಅದಕ್ಕೆ ಮತ್ತೆ ನಾವು ಮಂಜೂರು ಹಿಂದೆ ಮಾಡಿದ ಯಾರಂತ ಅಧಿಕಾರಿಗಳು, ಅವತ್ತು ಯಾರು ಇರ್ಲಿಲ್ಲ, ಅವತ್ತು ಲ್ಯಾಂಡ್ ವ್ಯಾಲ್ಯೂನೇ ಇರ್ಲಿಲ್ಲ. ಎಲ್ಲ ಲ್ಯಾಂಡ್ ವ್ಯಾಲ್ಯೂ ಬಂದಿದ್ದು 2005 ಅಲ್ಲಿ ತನಕ ಮೊದಲು ಏನು ಯಾರು ಎಲ್ಲೆಲ್ಲ ಮಾಡ್ಕೊಂಡಿದ್ರು. ಇಲ್ಲಂತೂ ಇನ್ನೂ ಮಾನ ಬನ್ನಿ, ಇದು ಒಂದೇ ಒಂದು ಸರ್ವೆ ನಂಬರ್ ಇಲ್ಲಿ 26,000 ಎಕರೆ ಇದೆ. ಈ ನಿಮ್ಮ ನೆರೆಯ ಇಡೀ ಸ್ಟೇಟ್ಗೆ ಫಸ್ಟ್ ಒನ್ ಇದೆ. ಹಾಗಾಗಿ ಇಲ್ಲಿ ಬರೀ ಹಿಲ್ ಬ್ಲಾಕ್ಸ್ ಅಂತಂದ್ರೆ ಅದು ಅಳಿಯೋದಕ್ಕೆ ಕಷ್ಟ ದುಸ್ತರ ಆ ತರದ ಇದೆ ಅಂತಂದ್ರೆ ಏನೋ ಮಾಡಿದ್ದಾರೆ ಮಂಜೂರಿ. ನೋಡಿಯಪ್ಪ, ನೀವು ರಸ್ತೆನ ಮತ್ತೊಂದು ಅವ್ರು ಹೊಡಿತಾರೆ ಇದ್ಬಿಡ್ತಾರೆ ಅನ್ನೋದನ್ನ ಪೊಲೀಸ್ ಅವರು ಇದಾರೆ ಅಭಿವೃದ್ಧಿ ಪಡಿಸ್ಕೊಳಕ್ಕೆ, ನೀವೇ ಇದ್ದೀರಾ, ಅದನ್ನ ಮಾಡ್ಕೋಬೇಕು. ಈಗ ಬೇರೆದಂದ್ರೆ ನಾನು ಹೇಳಿದಲ್ಲ, ನೀವು ಕೊಡಿ ಒಂದ್ ಎಕರೆ ಕೊಡಿ, ನಾನೇ 9 ಲಕ್ಷ ಫಿಕ್ಸ್ ಮಾಡಿದ್ದಾರೆ, ಅದನ್ನ ನಾನು ಕೊಡಿಸ್ತೇನೆ. ಕಾನೂನು ಪ್ರಕಾರವಾಗಿ ಮಾಡಿಕೊಡಿಲ್ಲ. ನೀವೀಗ ಈ ಜಾಗವನ್ನು 10 ಸೆಂಟ್ ಜಾಗ ನೆರೆಯ ಗ್ರಾಮದಲ್ಲಿ ಖಾಲಿ ಜಾಗ ಇಲ್ಲಿ ಗಲಾಟೆ ಆಗ್ತದೆ, ನಮಗೆ ಇಲ್ಲಿಂದ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಸೊಲ್ಯೂಷನ್ ಎಂತ ಅಂತ ನೀವು ಹೇಳ್ತೀರಿ, ನಾವು ತೋರಿಸ್ಬೇಕು ಅಂತ. ನಿಮಗೇನೆ ಸಿಗದ ಜಾಗ ನಮಗೇನೆ ಸಿಗೋದು ಅಂತ ಕೇಳುದು. ನಮಗೆ ಪಂಚಾಯತ್ ಅಲ್ಲ ಆದ್ರೂ ಸಮಸ್ಯೆ ಇಲ್ಲ ಸರ್, ಆದ್ರೆ ನೆಕ್ಸ್ಟ್ ಇನ್ನೊಂದು ಯಾರಾದ್ರೆ ಆಗ್ಬೋದು, ನಾವು ಅಲ್ಲೇ ದಫನ ಮಾಡ್ತೀವಿ ಅಷ್ಟೇ. ನಮಗೆ ಇವತ್ತು ಯಾವಾಗ ತೋರಿಸಿರಿ ಅಲ್ಲೇ ಅವನುಕೊಂಡ ಅಂಚಿ ಗುಂಚು ಮಾತಾಡಿಗೆ ನ್ಯಾಯ ನಿಜ ಹೆಂಚಿನ ಪಾತ್ರ ಬರ್ತಾ ಬರೋದುಂಟು ಮಾತೇ ಉಂಟೊಡ್ದಾರೆ ಒರಿಯಿಲ್ಲ ಪಾರ ಬಲ್ಲಿ ಹಾಕೊಂಡು ಕಾರ್ಯ ಮುಗ್ಗಿನ ಅಧಿಕಾರಿಗಳ ಗೌರವ ಕೊಡ್ತಾ ಎಲ್ಲ ಮಾತಾಡಿ ಚೆನ್ನಾಗಿದೆ ಸಚಿನ್ ಸಚಿನ್ ಸಚಿನ್
కర్మ టైట్ నాల్ పేస్ ಮಾಧ್ಯಮದವರೇ, ಈ ದಿನ ಏನು ಇವರಲ್ಲಿ ಒಂದು ಸಮಸ್ಯೆ ಉದ್ಭವವಾಗಿತ್ತಲ್ಲ, ಆ ಸಂಬಂಧವಾಗಿ ರುದ್ರಭೂಮಿ ಇಲ್ಲ, ಅಲ್ಲಿ ಅವಕಾಶ ಕೊಡ್ತಾ ಇಲ್ಲ ಅನ್ನೋ ಒಂದು ವಿಚಾರವನ್ನು ನಾವು ಇವತ್ತು ಮನೆಗಂಡು ಬಂದು ಬೆಳಗ್ಗೆಯಿಂದ ನೋಡಿ ನೀವು ಕೂಡ ನನ್ನ ಜೊತೆಗೆ ಇದ್ರಿ. ಇಲ್ಲಿ ಸರ್ವೆ ನಂಬರ್ 142 ಒಂದು ಎಕರೆ 12 ಸೆನ್ಸ್ ಮಂಜೂರಿ ಆಗಿದೆ. ಅಲ್ಲಿ ಹೋಗ್ಲಿಕ್ಕೆ ಸ್ವಲ್ಪ ರಸ್ತೆ ಸಮಸ್ಯೆ ಇರೋದ್ರಿಂದ ಇಲ್ಲಿ ಸರ್ವೆ ನಂಬರ್ 50 ಸೊ ಅದನ್ನು ಆಲ್ಟರ್ನೇಟಿವ್ ಒಂದು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಏನು ಸರ್ವ ಸದಸ್ಯರು ಅವರೆಲ್ಲ ಒಮ್ಮತಕ್ಕಾಗಿ ಗ್ರಾಮ ಪಂಚಾಯತಿ ರಸ್ತೆಯನ್ನು ಅಭಿವೃದ್ಧಿಪಡಿಸಿ ಅಲ್ಲಿ ಒಂದು ಸುಸಜ್ಜಿತವಾದಂಥ ಒಂದು ರುದ್ರಭೂಮಿ ಆಗಲಿ ಅಂತ ಆಶಿಸ್ತೇನೆ. ಈಗೆಲ್ಲರೂ ಕೂಡ ಒಪ್ಕೊಂಡು ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲ, ಇದು ಕೂಡ ಇರುತ್ತೆ, ಯಾಕಂದ್ರೆ ಕೆಲವೊಂದು ಜನ ಈಗ ಇದು ಏನೂ ಇಲ್ಲ ಅಂತಂದ್ರೆ ಕಷ್ಟ ಅಲ್ವಾ. ಸೊ ಈಗ ನಾವು ಕಾರ್ಯಗಳನ್ನು ಮಾಡಬೇಕು, ಹಾಗಾಗಿ ಇದು ಕೂಡ ಪ್ರಪೋಸಲ್ ಕಳಿಸ್ತೇವೆ. ಅದು ಕೂಡ ಮುಂದಿನ ದಿನಗಳಲ್ಲಿ ಹೇಳಿದ್ನಲ್ಲ, ಈಗಾಗಲೇ ಮುಂಚಿತವಾಗಿ ಇವರಲ್ಲೇ ಭಿನ್ನಾಭಿಪ್ರಾಯಗಳಿದ್ದಾವೆ. ಈಗ ಯಾವುದೂ ಅಸಾಧ್ಯ ಇಲ್ಲ, ಇಲ್ಲಿರೋದೆಲ್ಲ ಇಲ್ ಬ್ಲಾಕ್ಸ್ಗಳೇ, ಅಂದರೆ ಇಲ್ಲೆಲ್ಲ ಗುಡ್ಡದಲ್ಲೇ ಇದು ಮಾಡಿಕೊಂಡು ವಾಸ ಮಾಡುವಂಥ ಪ್ರದೇಶ. ಹಾಗಾಗಿ ಅಲ್ಲಿಗೆ ಹೋಗುವಂಥದ್ದು ದೊಡ್ಡ ವಿಚಾರ ಏನಲ್ಲ, ಮನಸ್ಸುಗಳು ಇದು ಆಗಬೇಕಷ್ಟೇ, ಪ್ರಾಬ್ಲಮ್ ಇದಿಲ್ಲ. ಅದನ್ನೇ ಈಗ ನಾನೇನು ಹೇಳಿದೆ ಹೇಳ್ರಿ, ಈ ಮುಂದಿನ ಸಭೆಗಳೆಲ್ಲ ಅವ್ರು ಕೂತ್ಕೊಂಡು ಮಾತಾಡಿ ಏನಾದ್ರು ಒಮ್ಮತದಿಂದ ಪಂಚಾಯತಿಯಿಂದ ಅದು ರಸ್ತೆಯನ್ನು ಅಭಿವೃದ್ಧಿಪಡಿಸಿಕೊಂಡು ಅದನ್ನು ಮಾಡಿದರೆ ಎಲ್ಲ ಸರಿಯಾಗುತ್ತೆ. ಸರಿ, ಇಲ್ಲಿ ಎಷ್ಟು ಜಾಗ? ಸರ್, ಈಗ ಅದನ್ನು ಇವತ್ತು ಇದು ಮುಗಿದ ತಕ್ಷಣ ನಾಳೆಗೆ ಸರ್ವೇರ್ ಕಳಿಸ್ಕೊಡ್ತೇನೆ, ಅದನ್ನೆಲ್ಲ ಆರಾಧ್ಯ ಮಾಡಿ ರೆಕಾರ್ಡ್ ಕಳಿಸ್ಕೊಡ್ತೇವೆ. ಓಕೆ, ನಿಮ್ಮ ಈ ನೆರೆಯ ಗ್ರಾಮಕ್ಕೆ ಸ್ಮಶಾನದ ಕೊರತೆ ಇದೆ ಅಥವಾ ಎಷ್ಟು ವರ್ಷಗಳಿಂದ ಆಗಲಿಲ್ಲ, ಮತ್ತು ಇವತ್ತು ಏನೆಲ್ಲ ಆಯಿತು ಘಟನೆಗಳು? ನಮಗೆ ಸ್ಮಶಾನಕ್ಕೆ ಆಲ್ರೆಡಿ ನಮಗೆ ಜಾಗ ದೊರೆಕಡಾಗಿ ಸಿಕ್ಕಿತ್ತು. ಅದೇ ಇವಾಗ ಒಂದೆರಡು ಇದಕ್ಕಿಂತ ಮೊದಲೂ ಈಗ ಡೆತ್ ಆದಾಗ ನಾವು ಇದೇ ಪ್ರಾಬ್ಲಮ್ ಆಗಿತ್ತು. ಇವಾಗ ಅಲ್ಲಿ ಸ್ಥಳೀಯರು ಬಿಡ್ತಾ ಇಲ್ಲ. ಇವಾಗ ಇವತ್ತು ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ಸ್ಮಶಾನ ಆಗಲೇಬೇಕಂತ ಹೇಳಿದ ಕಾರಣ ಮೊನ್ನೆ ಗ್ರಾಮಸಭೆಯಲ್ಲಿ ಕೂಡ ಇದೇ ವಿಷಯ ಬಂದಿತ್ತು. ಇವತ್ತು ನಾವು ಅವರಿಗೆಲ್ಲ ತಹಶೀಲ್ ಅಧಿಕಾರಿಗಳಿಗೆಲ್ಲ ತಿಳಿಸಿದಾಗ ಅವ್ರು ಬಂದು ಇವಾಗ ನಮಗೆ ಗಡಿ ಗುರುತು ಮಾಡಿ ಕೊಟ್ಟಿದ್ದಾರೆ. ಈಗ ಅಲ್ಲಿಗೆ ಅಲ್ಲಿ ಹೋಗ್ಲಿಕ್ಕೆ ನಮಗೆ ರಸ್ತೆಯ ಅಭಾವ ಇದ್ದ ಕಾರಣ ಮುಂದಿನ ದಿನಗಳಲ್ಲಿ ನಮ್ಮ ಪಂಚಾಯತಿಯಿಂದ ನಾವು ಅನುದಾನ ಇಟ್ಟು ಅದು ರಸ್ತೆ ಅಭಿವೃದ್ಧಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡ್ತೇವೆ. ಈಗ ತಾತ್ಕಾಲಿಕವಾಗಿ ಒಂದು ಜಾಗ ಇಲ್ಲಿ ಇವತ್ತಿಗೆ ಒಂದು ತೋರಿಸ್ಕೊಟ್ಟಿದ್ದಾರೆ, ಅಲ್ಲಿ ವ್ಯವಸ್ಥೆ ಮಾಡೋಣ ಅಂತ. ರುದ್ರಭೂಮಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿಂದ ಜನ ಅಲ್ಲಿ ಕೃಷಿ ಮಾಡ್ಕೊಂಡು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅವರು ಬಿಡ್ತಾ ಇಲ್ಲ. ಅಲ್ಲ, ಪ್ರತಿ ವರ್ಷ ನಾವು ಅಲ್ಲಿ ಹೋಗ್ತೇವೆ, ನಾವು ಇಂತ ಒಂದು ಸಮಸ್ಯೆ ಆದಾಗ ಅಲ್ಲಿ ಜನರು ಬರ್ತಾ ಇಲ್ಲ. ಅಧಿಕಾರಿಗಳು ಯಾಕೆ ಬಂದು ಅದನ್ನ ಸರಿ ಮಾಡಿ ಕೊಡ್ತಾ ಇಲ್ಲ ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಆಡಳಿತದಿಂದ ನಾವು ಪಂಚಾಯತಿಯಿಂದ ನಾವು ಅಲ್ಲಿ ಹೋಗ್ತೇವೆ. ಇಲ್ಲ, ಗಡಿ ನೀವು ಜನಪ್ರತಿನಿಧಿಗಳಿಂದ ಜನರಿಗೆ ನೀವು ಏನಂತ ಹೇಳಿದ್ರೆ ಒಳ್ಳೆ ಕೆಲಸ ಮಾಡ್ಬೇಕು. ಅಲ್ಲಿ ನಮ್ ಜೊತೆ ನಾವು ಬರೀ ಜನಪ್ರತಿನಿಧಿಗಳು ಹೋದ್ರೆ ಸಾಲದಲ್ಲ, ನಮ್ ಜೊತೆ ಅಧಿಕಾರಿಗಳು ಕೂಡ ಬರ್ಬೇಕಲ್ಲ, ಅವ್ರು ಬರ್ತಾ ಇಲ್ಲ ಯಾರು. ಯಾಕೆ ಭಯ ಪಡ್ತಾರ ಏನಾದ್ರು? ಅದು ಅವರಿಗೇನೆ ಹೇಳ್ಬೇಕು. ನಾವು ಡಿಸಿ ಅವರಿಗೆಲ್ಲ ನಾವು ಲೇಡೀಸ್ ಮೆಂಬರ್ಗಳು ನಾವು ಹೋಗಿದ್ದೇವೆ, ಅವರು ಬರ್ತೇನೆ ಅಂತ ಹೇಳಿ ಸರ್ವೇ ಅವ್ರನ್ನ ಕಳಿಸ್ಯಾರ, ಮತ್ತೆ ಪಂಚಾಯತಿಯಿಂದ ಆ ಕಡೆ ಬರ್ಲಿಕ್ಕೆ ಕೇಳ್ತಾ ಇಲ್ಲ ಯಾರು. ಇದಕ್ಕಿಂತ ಮುಂಚೆ ಈ ತರ ಆಗುವಾಗ ಇದಕ್ಕೆ ಸೊಲ್ಯೂಷನ್ ಸಿಗ್ಲಿಲ್ವಾ ಅಥವಾ ಯಾರು ಅಧಿಕಾರಿಗಳು ಬರ್ಲಿಲ್ವಾ? ಅಂದ್ರೆ ಒಂದು ಜಾಗ ಸ್ಮಶಾನಕ್ಕೆ ಬೇಕಾದಂತಹ ಜಾಗ ನಿಗದಿ ಆಗ್ಲಿಲ್ವಾ? ಇದಕ್ಕಿಂತ ಮುಂಚೆ ಆದಂತ ನೀವು ಹೇಳಿದ್ರಿ, ಈಗ ಇದಕ್ಕಿಂತ ಮುಂಚೆ ಸಹ ಆಗಿದೆ ಅಂತ ಹೇಳುವಂತ. ಅದಕ್ಕಿಂತ ಮೊದಲು ಒಬ್ಬರನ್ನು ದಫನ ಮಾಡಿದಾರೆ, ಆಮೇಲೆ ಅವ್ರು ಬಿಡ್ತಾ ಇಲ್ಲ ಸ್ಥಳೀಯರು. ಎತ್ತರ ಪ್ರದೇಶ, ವಾಹನ ಹೋಗ್ಲಿಕ್ಕೂ ತುಂಬಾ ಸಂಕಷ್ಟ ಇದೆ.
ಸೊಲ್ಯೂಷನ್ ಮಾಡ್ತೀರಿ ಅದಕ್ಕೆ? ರಸ್ತೆ ನಾವು ಮಾಡ್ತೇವೆ, ಮತ್ತೆ ಬೇರೆ ಕಡೆಯಿಂದ ಈಗ ನಾವು ರಸ್ತೆ ಅಲ್ಲಿ ಹೋಗ್ಲಿಕ್ಕೆ ಅಂತ ವ್ಯವಸ್ಥೆ ಇದೆ. ನಾವು ನೋಡ್ಕೊಂಡು ಬಂದಿವಿ, ಇವಾಗ ಅವ್ರು ತಹಸೀಲ್ದಾರ್ ತೋರಿಸಿದ್ರು, ಅವರಿಗೆ ನಾವು ತೋರಿಸ್ಕೊಟ್ಟಿವಿ ಬೇರೆ ಕಡೆಯಿಂದ ರಸ್ತೆಗೆ, ಅದಾದ್ರೂ ಅಲ್ಲಿಂದ ಮಾಡುವಂತ. ಸರಿ ಮೇಡಮ್, ಈಗ ಪಂಚಾಯತ್ ಹತ್ರನೇ ಇವತ್ತೊಂದು ಇವತ್ತು ಏನೋ ಒಂದು ಸ್ಮಶಾನಕ್ಕಾಗಿ ಜಾಗವನ್ನು ರಿಸರ್ವ್ ಮಾಡಿದ್ವಿ. ತಹಸೀಲ್ದಾರ್ ಏನ್ ಹೇಳಿದ್ರಂತ ಇಲ್ಲಿ ಕೂಡ ಸ್ಮಶಾನಕ್ಕೆ ಅಂತ ಹೇಳಿ ಸ್ವಲ್ಪ ಜಾಗವನ್ನು ನಾವು ರಿಸರ್ವ್ ಮಾಡ್ತೀವಿ, ಅದ್ರ ಬೇಕಾದ ದಾಖಲೆಗಳನ್ನು ರೆಡಿ ಮಾಡಿಕೊಂಡು ಇದು ಮಾಡ್ತೀವಿ. ಈಗ ನಿಮ್ ಪಂಚಾಯತ್ ವತಿಯಿಂದ ಏನ್ ಹೇಳ್ಬಿಟ್ಟು ಇಲ್ಲಿ ನಮ್ ಗ್ರಾಮದಲ್ಲಿ ಜನ ಜನಸಂಖ್ಯೆ ಜಾಸ್ತಿ ಇದೆ, ಒಂದು ಹೆಚ್ಚುವರಿ ಇದ್ರು ನಮ್ಗೆ ತೊಂದರೆ ಇಲ್ಲ ಇರ್ಲಿ ಅಂತ, ಅದು ಇರ್ಲಿ ನಮ್ಗೆ ಹೆಚ್ಚುವರಿ ಇದ್ರು ತೊಂದರೆ ಇಲ್ಲ ಅಂತ. ಏನಂತ ಹೇಳಿದ್ರೆ ಒಂದು ಶವ ಇಟ್ಕೊಂಡು ಶವದಿಂದ ಒಂದು ನ್ಯಾಯ ಸಿಕ್ಕಿದೆ ಇವತ್ತು, ಪಂಚಾಯತಿಂದ ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಸಾರ್ವಜನಿಕರ. ನಾವು ಪ್ರಯತ್ನ ಪಟ್ಟಿದ್ದೇವೆ, ಆಗ್ಲಿಲ್ಲ ಅಂತ ಹೇಳ್ಬೇಡಿ ಸರ್, ನಾವು ಪ್ರಯತ್ನ ಪಟ್ಟಿದ್ದೇವೆ, ನಮ್ಮಿಂದ ಆಗ್ಲಿಲ್ಲ. ನನ್ನ ಹೆಸರು ವಸಂತ. ಹೌದು, ನಮ್ಮ ಅಣ್ಣ ತೀರಿ ನಿನ್ನೆ 8:30 ಗಂಟೆಗೆ ದಿವಂಗತ ಆಗಿದ್ದಾರೆ. ಸ್ಮಶಾನದ ಇದರಿಂದ ಪ್ರಾಬ್ಲಮ್ ಇಂದ ಇವತ್ತು 2:30 ಗಂಟೆವರೆಗೆ ಅದರ ಬಗ್ಗೆ ಇದಕ್ಕೆ ಚರ್ಚೆ ಆಗ್ತಾ ಇತ್ತು. ಇದ್ದ ಜಾಗದಲ್ಲಿ ಯಾರು ಬಿಡುದಿಲ್ಲ ಅದಕ್ಕೆ ಸಿಂಚನಾದ ಜಾಗದಲ್ಲಿ. ಈಗ ತಹಸೀಲ್ದಾರು ಅಧಿಕಾರಿಗಳೆಲ್ಲ ಬಂದು ಪೊಲೀಸ್ ಇಲಾಖೆ ಬಿ ಡಿ ಒ ಅವರು ಎಲ್ಲ ಬಂದಿದ್ದಾರೆ ಸರ್ವೆಯವರು, ಅವರಿಂದಾಗಿ ತಾತ್ಕಾಲಿಕ ಈಗವಾಗಿ ಈಗ ಒಂದು ಜಾಗ ತೋರಿಸಿದ್ದಾರೆ, ಅದರಲ್ಲಿ ದಫನ ಮಾಡುವಂತ ತೀರ್ಮಾನ ಮಾಡಿದ್ದಾರೆ. ಇಷ್ಟು ವರ್ಷ ಇಲ್ಲಿ ಸಮಸ್ಯೆ ಇತ್ತು, ಇಲ್ಲಿ 30 ವರ್ಷವರೆಗೆ ಇತ್ತು ಸಮಸ್ಯೆ, ಅದು ಇನ್ನೂವರೆಗೆ ಕ್ಲಿಯರ್ ಆಗಲಿಲ್ಲ. ಈ ಹೋರಾಟ ಮಾಡ್ತಾನೆ ಇದ್ದಾರೆ, ಆಗ್ತಾ ಆಗ್ತಂತ ಯಾವುದು ಆಗುವಂತ ಚಾನ್ಸ್ ಕಾಣುದಿಲ್ಲ. ಎಲ್ಲ ಅಧಿಕಾರಿಗಳು ಬರ್ತಾರೆ, ಯಾರಾದ್ರು ಇದನ್ನ ತೀರುವುದ ತಕ್ಷಣ ಬರ್ತಾರೆ, ಅದ್ರ ಬಗ್ಗೆ ಮಾತಾಡೋ, ನಾಳೆ 3 ತಿಂಗಳವರೆಗೆ ಇದು ಮಾಡ್ತೇನೆ, ಡಿಸಿಷನ್ ತೆಗೊಳ್ತೇವೆ ಅಂತ ಹೋಗಿ ಹೇಳುವವರು ಮತ್ತೆ ತಿರುಗಿ ಬರುವುದಿಲ್ಲ ಯಾರು. ಪಂಚಾಯತಿಯವರು ಗ್ರಾಮ ಸಭೆಯಲ್ಲಿ ಹೇಳಿದ್ರು ಅದಕ್ಕೆ 3 ತಿಂಗಳಲ್ಲಿ ನಾವು ಅದಕ್ಕೆ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿ ಇದೇ ಮಾತು, ಭರವಸೆ ಮಾತ್ರ ಅಲ್ಲದೆ ಯಾವುದು ಆಗಿಲ್ಲ ಇಲ್ಲಿವರೆಗೆ, ಆ ತರ ಆಗ್ತಾ ಇದೆ ಇಲ್ಲಿ. ಇಷ್ಟು ವರ್ಷಗಳಿಂದ ಇದ್ದಂತಹ ಸಮಸ್ಯೆ ನಿಮ್ಮ ಅಣ್ಣನಿಂದಾಗಿ ಇವತ್ತೊಂದು ಮುಕ್ತಿ ಸಿಗ್ತದೆ? ಹೌದು, ಅದಕ್ಕೆ ನಮಗೆ ತುಂಬಾ ಸಂತೋಷ ಆಗ್ತಿದೆ. ನನ್ನ ಅಣ್ಣನ ಹೆಸರಲ್ಲಿ ಇದೊಂದು ಇದಾಯ್ತು ಅಂತ ಅಂದ್ರೆ ಊರಿಗೊಂದು ಒಳ್ಳೆ ಹೆಸರು. ನಿಮ್ಮ ಹೆಸರು? ಶೇಖರ್ಗೌಡ. ನಿನ್ನೆ ಒಂದು 8 ಗಂಟೆಗೆ 8:00 ಇವರ ಮನೆಗೆ ಬಾಡಿ ಬಂದಿತ್ತು, ಸಂಜೀವ ಗೌಡದ್ದು. ನಾವು ಇವರ ಮನೆ ಹತ್ರ ಹೋಗಿ ಇವರ ಹತ್ರ ಬೇಡಿಕೊಂಡಿವಿ. ನಮ್ಮದೊಂದು 30 ವರ್ಷದಿಂದ ಹೋರಾಟಿತ್ತು, ಆ ಹೋರಾಟಕ್ಕೆ ನೀವು ಕೈ ಜೋಡಿಸ್ಬೇಕು, ಇಲ್ಲಿ ಯಾರು ಕೂಡ ಇದಕ್ಕೆ ಸ್ಪಂದನೆ ಕೊಡ್ತಿಲ್ಲ ಅಂತ ಹೇಳಿದಕ್ಕೆ ಅವರು ಸಂತೋಷದಿಂದ ನಮಗೆ ಒಪ್ಪಿಕೊಂಡ್ರು. ಅವ್ರು ಮಾತ್ರ ಅವರ ಹಕ್ಕ ಒಪ್ಪಿಕೊಂಡರು. ಇಷ್ಟರ ತನಕ ಈ ನೆರೆಯ ಗ್ರಾಮದಲ್ಲಿ ಯಾವುದೇ ಇದಾದ್ರೂ ಅಲ್ಲಿಗೆ ಯಾರಾದ್ರೂ ಬಂದು ರಾಜಕೀಯದವರು ಬಂದು ಅಲ್ಲಿ ಬೇಡ ಇಲ್ಲಿ ಬೇಡ ಇದ್ದು ಎಲ್ಲಿಯಾದ್ರೂ ಕೊಂಡೋಗುವ ಒಂದು 6 ತಿಂಗಳವಾಗಿ 3 ತಿಂಗಳವರೆಗೆ ಮಾಡಿಕೊಡ್ತೇವೆ ಅಂತ ಹೇಳ್ತಿದ್ದಾರೆ. ಅದು ಯಾರು ಕೂಡ ಇದುವರೆಗೆ ಯಾರು ಮಾಡಿಕೊಡ್ಲಿಲ್ಲ. ಇವತ್ತು ನಾವು ಈ ತರ ಹೋರಾಟ ಪಂಚಾಯತ್ ಒಳಗಡೆ ದಪ್ಪಣ ಮಾಡ್ತೇವೆ ಅಂತ ಹೇಳುವಾಗ ಇಲ್ಲಿ ತಹಸೀಲ್ದಾರು ಮತ್ತೆ ಬೇರೆ ಬೇರೆ ಅಧಿಕಾರಿಗಳು ಎಲ್ರು ಇಲ್ಲಿ ಬಂದಿದ್ರು. ನಿಮ್ಮ ಮೊದಲನೇದಾಗಿ ಈ ನಾನು ಒಬ್ಬನೇ ಮಾತಾಡುವಂತಲ್ಲ, ಇದು 1000 ಗ್ರಾಮಸ್ಥರ ಪರವಾಗಿ ನಾನು ಮಾತಾಡ್ತಿರೋದು. ಸರಿಗ ಒಂದು ಜಾಗವನ್ನು ಈಗಾಗಲೇ ಸರ್ಕಾರದ ಜಾಗ ಅಂತ ಆಯೋಜನೆ ಮಾಡಲಾಗಿತ್ತು, ಮಾಡಲಾಗಿತ್ತು. ಅದರಲ್ಲಿ ಈಗ ಸಮಸ್ಯೆ ಆಗಿದೆ ಅಂದ್ರೆ ಹೋಗುವ ದಾರಿ ಇಲ್ಲ ಅಥವಾ ಏನೋ ಅಲ್ಲಿ ಸೌಕರ್ಯಗಳು ಯಾವ್ದು ಇಲ್ಲ, ಮತ್ತೆ ಅಕ್ಕಪಕ್ಕದವರು ತೊಂದರೆ ಮಾಡ್ತಿದ್ದಾರೆ ಅಂತ ಹೇಳುವಂತದ್ದು, ಅದರ ಬಗ್ಗೆ ಏನ್ ಹೇಳ್ತೀರಿ? ಇದರ ಬಗ್ಗೆ ನಾವು ಹೇಳ್ಬೇಕಂತಿಲ್ಲ, ಇದಕ್ಕೆ ಬೇಕಾಗಿ ನಾವು ಗ್ರಾಮ ಪಂಚಾಯತ್ ಅವರಿದ್ದಾರೆ, ಇದನ್ನು ಮಾಡಿಕೊಡ್ಬೇಕಿತ್ತು. ಇಷ್ಟರ ತನಕ ಇದನ್ನು ಯಾರ ಕೈಯಿಂದಲೂ ಮಾಡ್ಲಿಕ್ಕೆ ಆಗಿಲ್ಲ. ಈ ಅವರಿವರಂತ ಹೇಳಲಿಕ್ಕೆ ಆಗುದಿಲ್ಲ, ಮೆಂಬರ್ ಆಗ್ಲಿ ಅಧ್ಯಕ್ಷ ಆಗ್ಲಿ ಅವರನ್ನು ಯಾರನ್ನ ನಾವು ದೂರವಾಗಿಲ್ಲ. ಯಾಕಂದ್ರೆ ಅವ್ರು ಮಾಡಿಕೊಡ್ಬೇಕಿತ್ತು. ಪಂಚಾಯತಿ ಅಂತ ಇರುವುದು ಗ್ರಾಮಸ್ಥರಿಗೋಸ್ಕರ, ಅವರ ಒಳ್ಳೆ ಕೆಲಸಕ್ಕೋಸ್ಕರ ಇರುವಂತದ್ದು. ಇಷ್ಟು ಪಂಚಾಯತ್ಗಳಲ್ಲಿ ಇಷ್ಟು ಪಂಚಾಯತ್ ಬಾಡಿಗಳು ಬಂದು ಹೋಗಿದೆ. ತಾಲೂಕಲ್ಲಿ ಅತಿ ದೊಡ್ಡ ಗ್ರಾಮ ಅಂದ್ರೆ ನೆರೆಯ ಗ್ರಾಮ, ಅದರಲ್ಲಿ 2,000-3,000 ಎಕರೆ ಜಾಗ ಇರುವಂತದ್ದು ಗ್ರಾಮ ಅಂದ್ರು ಅದು ನೆರೆಯ ಗ್ರಾಮ. ಅಂತದ್ರಲ್ಲಿ ರುದ್ರಭೂಮಿಗೆ ಯಾವುದೇ ಒಂದು ಜಾಗ ಇಲ್ಲ. ಅದಕ್ಕಿಂತ ಮುಂಚೆ ಇಲ್ಲಿ ಯಾರಾದ್ರೂ ಡೆತ್ ಆದ್ರೆ ಮೃತಪಟ್ಟರೆ ಇವರನ್ನು ಎಲ್ಲಿ ದಫನ್ ಮಾಡ್ತಿದ್ರಿ? ಇದಕ್ಕಿಂತ ಮುಂಚೆ ಬಡವರದ ಎಲ್ಲಿಯಾದ್ರೂ ದಫನ್ ಆದ್ರೆ ಮರಣ ಡೆತ್ ಆದ್ರೆ ಅವರಿಗೆ ಇಂತ ಮಾತಾಡುವಂತ ಶಕ್ತಿ ಇಲ್ಲ, ಯಾರು ಧೈರ್ಯ ಮಾಡ್ತಿಲ್ಲ. ನಾವು ಇಷ್ಟು ಫೋರ್ಸ್ ಮಾಡಿ ಇವರ ಮನೆಗೆ ಆದ್ರೂ ನಾವು ಫೋರ್ಸ್ ಮಾಡಿದ ಕಾರಣ ಅವ್ರನ್ನ ಸಂತೋಷ ಅವರೇ ಒಪ್ಪಿಕೊಂಡ್ರು. ಅದ ನಂತರ ನಾವು ಓದಿವಿ, ಜನಗಳೆಲ್ಲ ಹೇಳ್ತಿದ್ದಾರೆ ಅಲ್ಲಿ ಪ್ರಮೋದ್ ಒತ್ತಾಯ ಮಾಡ್ತಿದ್ದಾನೆ ಅಂತ. ನನಗೆ ಕೂಡ 5 ಸೆನ್ಸ್ ಇರುವುದು, ನಾವು ಕೂಡ ಒಂದು ಜಾಗ ಇಲ್ಲದೆ, ಜಾಗ ಇದ್ದವರು ಅವರವರ ಭೂಮಿಯಲ್ಲಿ ಮಾಡ್ತಾರೆ, ಅಂದ್ರೆ ಜಾಗ ಇಲ್ಲದ ಬಡವರು ಇಲ್ಲಿ ಮಾಡ್ಬೇಕು. ಇದಕ್ಕಿಂತ ಮುಂಚೆ ಎಲ್ಲಿ ಮಾಡಿದ್ದಾರೆ ಅಂತ ಕೂಜಿರಿಗೆ ಕೊಂಡೋಗ್ತಿದ್ರು, ಚಾರ್ ಮಾಡಿ. ಇದಕ್ಕೊಂದು 50,000 ಖರ್ಚೇನು ಇದೆ. ಇದಕ್ಕೆ ಬೇಕಾಗುವ ನೋಡಿ, ನಿನ್ನೆಯಿಂದ ನಾವು ಬಾಡಿಯನ್ನು ಇಟ್ಟಿದ್ದೀವಿ, ಅದಕ್ಕೆ ಬೇಕಾಗುವ ವ್ಯವಸ್ಥೆ ಮಾಡಿದ್ದೇವೆ.
ಆದ್ರೆ ಅದನ್ನು ಯಾರು ಖರ್ಚು ಭರಿಸುವರು? ಇಷ್ಟು ತನಕ ಈ ಖರ್ಚಿಗಿದ್ದಾರೆ ಇವರು ಬಡವರು, ಅವರ ಮನೆಯಲ್ಲಿ ಯಾರು ದುಡಿಯುವರು ಇಲ್ಲ, ಅವರ ಖರ್ಚು ಭರಿಸುವವರು ಯಾರು? ಇದಕ್ಕೆ ಏನಾದ್ರೂ ಪಂಚಾಯತಿಂದಾಗ್ಲಿ ಗವರ್ಮೆಂಟ್ ಇಂದಾಗ್ಲಿ ಏನಾದ್ರು ಅವರಿಗೆ ಸಹಾಯ ಆಗ್ಬೇಕು. ಸರಿ, ಈಗ ಕೊನೆಯದಾಗಿ ಗ್ರಾಮ ಪಂಚಾಯತ್ ಹತ್ತಿರ ಒಂದು ಜಾಗವನ್ನು ಇದು ಮಾಡಿದ್ದಾರೆ, ಗುರುತಿಸಿದ್ದಾರೆ ತಹಶೀಲ್ದಾರ್. ಈಗ ಇಲ್ಲಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ತಾತ್ಕಾಲಿಕವಾಗಿ ಇದು ಮಾಡ್ತಿದ್ದೇವೆ ಅಂತೇಳಿ ಮಾಡ್ತಿದ್ದಾರೆ. ತಾತ್ಕಾಲಿಕವಾಗಿ ನಾವು ಒಪ್ಪುದಿಲ್ಲ ಅಂತ ಹೇಳಿದ್ದೇವೆ ಅವ್ರ ಹತ್ರ, ಇದು ಪರ್ಮನೆಂಟ್ ಆಗಿ ಮಾಡಿಕೊಡ್ತೇವೆ, ಇದಕ್ಕೆ ರೆಕಾರ್ಡ್ ಆಗಿ ಮಾಡಿಕೊಡ್ತೇವೆ. ಇಲ್ಲಿ ಅದನ್ನು ಮಾತು ಕೊಟ್ಟು ಹೋಗಿದ್ದಾರೆ, ಅವರ ನಿರ್ಣಯದ ಪ್ರಕಾರ ಮಾಡಿ ಹೋಗಿದ್ದಾರೆ, ಅದನ್ನ ನಾವು ಒಪ್ಪಿಕೊಂಡಿವಿ. ನೀವೆಲ್ಲ ಇದ್ದೀರಿ,